ಎಲ್ಲರಿಗೂ ನಮಸ್ಕಾರ, ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ತಗೊಂಡು ಬಂಗಾರದಂಗಿರ್ರಿ, ಸುಖ ಸಂತೋಷ ನಿಮ್ಮ ಬಾಳಲ್ಲಿ ಯಾವಾಗಲೂ ಇರಲಿ. ನಾನು ಹಬ್ಬದ ಪ್ರಯುಕ್ತ ವಿಶೇಷವಾದ ಒಂದು ಶೇಂಗಾ ಬೀಜದ ಬರ್ಫಿ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಮಾಡುವುದು ತುಂಬ ಸುಲಭ. ಮತ್ತು ಹೊರಗಡೆ ಮಕ್ಕಳಿಗೆ ಚಾಕ್ಲೇಟು ಸ್ವೀಟ್ಸು ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಡಿ, ದೊಡ್ಡವರಿಗೂ ಸಣ್ಣವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಏನೂ ಆಗೋದಿಲ್ಲ. ಮಾಡುವುದು ಹೇಗೆ, ಬೇಕಾಗೋ ಪದಾರ್ಥಗಳು ನೋಡ್ಕೊಂಬಿಡೋಣವಾ. ಬನ್ನಿ ಹಾಗಾದರೆ. ಒಂದು ಲೋಟದಲ್ಲಿ ಶೇಂಗಾ ತಗೊಂಡಿದ್ದೀನಿ, ಕಾಲು ಕೆ ಜಿ ಬರುತ್ತೆ ಇದು. ಅದೇ ಮೆಜರ್ಮೆಂಟ್ ಲೋಟದಲ್ಲಿ ಮುಕ್ಕಾಲು ಲೋಟ ಬೆಲ್ಲ ತಗೊಂಡಿದ್ದೀನಿ, 8 ಸ್ಪೂನು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, ಒಂದು 5-6 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೀನಿ. ಶೇಂಗಾ ಹುರಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 1 ಕಪ್ಪು ಕಾಸಿರೋ ಹಾಲು, ಇದು 100 ml ಬರುತ್ತೆ. ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಶೇಂಗಾ ಹಾಕ್ತಿದ್ದೀನಿ. ಶೇಂಗಾ ಹೆಂಗೆ ಹುರಿಬೇಕು ಅಂದರೆ ಶೇಂಗಾ ಚೆನ್ನಾಗಿ ಫ್ರೈ ಆಗಿರಬೇಕು, ಆದರೆ ಕಪ್ಪಾಗಬಾರ್ದು. ಸಿಮ್ಮಿಗೆ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಈಗ ಆಗಿದೆ ನೋಡಿ, ಈ ಕಲರ್ ಬರಬೇಕು. ಈಗ ಇದನ್ನು ಸಿಪ್ಪೆ ತೆಗೆಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ನಾನೊಂದು ಕಾಟನ್ ಬಿಳಿ ಬಟ್ಟೆ ತಗೊಂಡಿದ್ದೀನಿ. ಈ ಥರ ಶೇಂಗಾ ಎಲ್ಲ ಹಾಕಿ ಫೋಲ್ಡ್ ಮಾಡ್ಕೊಂಬಿಡೋಣಂತೆ. ಇದ್ರ ಮೇಲೆ ಲಟ್ಟಣ್ಗೆಯಿಂದ ಸ್ವಲ್ಪ ರೋಲ್ ಮಾಡ್ಕೋಬೇಕು. ಹೀಗೆ ಮಾಡುವುದರಿಂದ ಸಿಪ್ಪೆ ಎಲ್ಲ ಚೆನ್ನಾಗಿ ಹೊರಗೆ ಬಂದುಬಿಡುತ್ತೆ, ಶೇಂಗಾ ಸಿಪ್ಪೆ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ತುಂಬ ಈಸಿ ವಿಧಾನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈಗ ಚೆನ್ನಾಗಿ ಮರಕ್ಕೆ ಹಾಕ್ಕೊಂಡು ಕೇರಿಬಿಟ್ರೆ ಸಿಪ್ಪೆ ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ನೀವು ಇದೇ ರೀತಿ ಅನುಸರಿಸಿ ತುಂಬಾ ಚೆನ್ನಾಗಿ ಬರುತ್ತೆ, ಕಷ್ಟಪಡಬೇಕಾಗೇ ಇಲ್ಲ. ನೋಡಿ ಎಲ್ಲ ಚೆನ್ನಾಗಿ ಸಿಪ್ಪೆ ಎಲ್ಲ ಬಂದುಬಿಡ್ತಲ್ವಾ. ಆಯ್ತು, ಈಗ ನೋಡಿ ಒಂದು ಚೂರಾರು ಕಪ್ಪಾಗಿದೆಯಾ. ಇದೇ ಥರ ಹುರ್ಕೊಂಡ್ರೆ ಶೇಂಗಾ ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಹಾಫು ಆನು ಮಾಡ್ಕೊಂತ ಪೌಡ್ರ್ ಮಾಡ್ಕೊಳ್ಳಿ. ಒಂದೇ ಸಮ ಹಾಕ್ಬಿಟ್ರೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ, ನೋಡ್ತಾ ಇದ್ದೀರಲ್ವ. ನುಣ್ಣಗಾಗಬೇಕು, ತೋರಿಸ್ತಿದ್ದೀನಿ ನೋಡಿ. ಇದಕ್ಕೀಗ ಹಾಲು ಹಾಕ್ಕೊತ ಇದ್ದೀನಿ, ನಾನು ಇಟ್ಕೊಂಡಿದ್ನಲ್ಲ ಹಾಲು, ಅದನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ಒಂದ್ಸಲ ಡ್ರೈ ಪೌಡ್ರು, ಆಮೇಲೆ ಹಾಲು ಹಾಕ್ಕೊಂಡು ಇನ್ನೊಂದ್ಸಲ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆದ್ರೆ ನುಣ್ಣಗಾಗಬೇಕು, ಚೆನ್ನಾಗಾಗುತ್ತೆ ಅವಾಗ. ಆಗಿದೆ, ಈಗ ಇದನ್ನೆಲ್ಲ ಒಂದು ಫ್ರೈ ಪ್ಯಾನಿಗೆ ಹಾಕ್ಕೊಂಬಿಡೋಣಂತೆ. ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಎಲ್ಲ ಹಾಕ್ಕೊಂಬಿಡೋಣ. ಇದು ತುಂಬ ಈಸಿ ವಿಧಾನ, ಮತ್ತು ಪದಾರ್ಥಗಳು ತುಂಬ ಕಮ್ಮಿ, ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಂಬಿಡ್ಬೋದು. ಒಳ್ಳೆ ಬರ್ಫಿ ರೆಡಿಯಾಗುತ್ತೆ, ಆರೋಗ್ಯಕರವಾದ ಬರ್ಫಿ, ಬಾಯಿಗೆ ರುಚಿ ಆರೋಗ್ಯಕ್ಕೂ ಹಿತ. ತೆಂಗಿನಕಾಯಿ ತಗೊಂಡಿದ್ದೀನಲ್ಲ, ಹಸಿ ತೆಂಗಿನಕಾಯಿ ತುರಿ 1 ಬೌಲು, ಒಂದು 8 ಸ್ಪೂನು ಆಗುತ್ತೆ. ಅದನ್ನು ಪೌಡ್ರ್ ಮಾಡ್ಕೊಂಬಿಡೋಣ. ಆಗಿದೆ ನೋಡ್ರಿ, ಈಗ ಆ ಶೇಂಗಾ ಹಾಲು ಹಾಕಿ ರುಬ್ಬಿಟ್ಟಿದ್ದೀವಲ್ಲ ಅದಕ್ಕೇ ಹಾಕ್ಕೊಂಬಿಟ್ಟು ಈಗ ಮಾಡೋಕ್ಕೆ ಶುರು ಮಾಡೋಣಂತೆ. ಆನ್ ಮಾಡಿದ್ದೀನಿ ಗ್ಯಾಸು, ಸ್ವಲ್ಪ ಸಿಮ್ಮಿಗೆ ಇಟ್ಕೋಬೇಕು, ಹೈ ಮಾತ್ರ ಇಟ್ಕೋಬಾರ್ದು ನೀವು. ಈ ಟೈಮಲ್ಲಿ ಬೆಲ್ಲ ಹಾಕ್ಕೊಂಬಿಡೋಣ. ನಾನು 1 ಬೌಲು ಶೇಂಗಕ್ಕೆ 1/4 ಬೌಲ್ ಬೆಲ್ಲ ತಗೊಂಡಿದ್ದೀನಿ. ಇದು ಸಿಹಿಗೆ ಸರಿ ಆಗುತ್ತೆ, ನಿಮಗೆ ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರೆ ಸ್ವಲ್ಪ ಇನ್ನೊಂದು 2 ಸ್ಪೂನ್ ಜಾಸ್ತಿ ಹಾಕ್ಕೋಬೋದು. ಬೆಲ್ಲ ಹಾಕಿದಾಗ ಬೆಲ್ಲ ಎಲ್ಲ ಕರಗಿ ನೀರಾಗುತ್ತಲ್ವ, ಅದೇ ಥರ ಆಗ್ತಾಯಿದೆ ನೋಡಿರಿ, ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. 10 ನಿಮಿಷ ಬೇಕಾಗುತ್ತೆ ಇದು ಆಗೋದಕ್ಕೆ, ಬರ್ಫಿ ರೆಡಿ ಆಗೋದಕ್ಕೆ. ಕಲರ್ ಫುಲ್ ಚೇಂಜ್ ಆಯಿತು, ನೀರಾಗಿದೆ. ಈಗಿದು ಎಣ್ಣೆ ಬಿಡ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಏಲಕ್ಕಿ ಕುಟ್ಟಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡೋಣಂತೆ. ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ನೋಡಿ ಈಗ ಆಯಿತು, ಈ ಥರ ತಳ ಬಿಟ್ಕೊಂಬರ್ಬೇಕು. ಮೊದಲು ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ನಿಮಗೆ ಹದ ಗೊತ್ತಾಗ್ತಿರ್ಬೋದು. ಆ ಶೇಂಗಾದು ಎಣ್ಣೆ, ತೆಂಗಿನಕಾಯಿದು ಎಣ್ಣೆ ಎಲ್ಲ ಬಿಟ್ಕೊಂಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಯಾವುದೇ ರೀತಿ ತುಪ್ಪ ಎಲ್ಲ ಏನೂ ಹಾಕೋದು ಬೇಡ. ನಿಮಗೆ ಕಾಣಿಸ್ತಿದೆಯಲ್ವ ಕೈಗೆಲ್ಲ ಎಣ್ಣೆ ಹತ್ತಿರೋದು. ಆಮೇಲೆ ಯಾವ ರೀತಿ ಹದಕ್ಕೆ ನೀವು ಆಫ್ ಮಾಡಬೇಕು ಅಂದರೆ ಕೈಗೆ ಹಾಕ್ಕೊಂಡಾಗ ಉಂಡೆ ಥರ ಬರಬೇಕು, ಅಲ್ಲಿ ತನಕ ನೀವು ಮಾಡ್ಕೋಬೇಕಾಗುತ್ತೆ. ಎಣ್ಣೆನೂ ಬಂದಿದೆ, ಉಂಡೆ ಆಕಾರದಲ್ಲೂ ಬಂತು. ಈಗ ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ತೊಟ್ಟು ಬಿಡೋಣಂತೆ, ಎಲ್ಲ ಒಂದೇ ಸಮ ಬರೋಂಗೆ. ಒಂದು ಬೌಲ್ ಸಹಾಯದಿಂದ ನೀಟಾಗಿ ನೀವು ಈ ಥರ ಮಾಡ್ಕೋಬೇಕು. ಬೌಲು ಅಥವಾ ಚುಂಚಗ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡು ಹೆಂಗಾರು ಮಾಡ್ಕೋಬೋದು. ನಯಸ್ಸಾಗಿ ಎಲ್ಲ ಕಡೆಯೂ ಸಮನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಕೊಬ್ಬರಿ ಎಣ್ಣೆ
ಆಮೇಲೆ ಆ ಕೊಬ್ಬರಿ ಹಾಕಿದ್ದೀವಲ್ಲ ನಾವು ತೆಂಗಿನಕಾಯಿ, ಅದ್ರದ್ದು ಎಣ್ಣೆ, ಶೇಂಗಾ ಎಣ್ಣೆ ಎರಡೂ ಕೂಡಿ ಹಿಂಗೆ ಮೇಲೆ ಬಂದುಬಿಟ್ಟಿರುತ್ತೆ. ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 1 ಅವರ್ ಅಥವಾ 2 ಗಂಟೆ ಇಡಬೇಕು. ಆಗಿದೆ ನೋಡಿ, ಈಗ ಕೈಗೆ ಹತ್ತಿಲ್ಲ, ಹೌದಾ? ಫ್ರೀಜರಲ್ಲಿ ಗಟ್ಟಿಯಾಗಿದೆ. ಫ್ರೀಜರ್ನಲ್ಲಾರು ಇಡ್ಬೋದು, ಫ್ರಿಜ್ಜಲ್ಲಾರು ಇಡ್ಬೋದು. ಈಗ ಕಟ್ ಮಾಡೋಣಂತೆ, ಗಟ್ಟಿ ಇರುತ್ತೆ. ಕಟ್ ಮಾಡೋಕ್ಕೆ ಒಂದು 5 ನಿಮಿಷದಲ್ಲಿ ರೂಮ್ ಟೆಂಪ್ರೇಚರಿಗೆ ಬರುತ್ತೆ, ಸರಿಯಾಗುತ್ತೆ. ಚೆನ್ನಾಗಿ ಪೀಸ್ ಬಂತು. ನೀವು ಯಾವ ಆಕಾರಕ್ಕೆ ಬೇಕಾದ್ರೂ ಆ ಆಕಾರಕ್ಕೆ ಕಟ್ ಮಾಡ್ಕೋಬೋದು. ಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ತುಪ್ಪ ಏನೂ ಹಾಕಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಇದ್ರ ಮೇಲೆ ಇಡೋಕ್ಕೆ ಬಾದಾಮಿನ ಅರ್ಧರ್ಧಕ್ಕೆ ಕಟ್ ಮಾಡಿಟ್ಟಿದ್ದೀನಿ, ಈಗ ಅದನ್ನು ಇಡ್ತಾ ಇದ್ದೀನಿ ನೋಡಿ. ನೋಡಿದ್ರ ಮನೇಲಿ ಎಲ್ರಿಗೂ ತುಂಬ ಖುಷಿಯಾಗುತ್ತೆ, ಮಕ್ಕಳಂತೂ ಕೇಳಿ ಕೇಳಿ ತಿಂತಾರೆ. ಈಗ ಇದನ್ನು 17 ಪೀಸ್ ಆಗಿದೆ ಇದರಲ್ಲಿ, ನಾನು ಹಾಕಿರೋ ಮೆಜರ್ಮೆಂಟಲ್ಲಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ತುಂಬ ಗಟ್ಟಿ ಇರಲ್ಲ, ಸ್ಮೂತಾಗಿ ಇರುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳಾದರೂ ಇಟ್ಕೊಂಡು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.